ಬಡವರ ಹೊಟ್ಟೆ ತುಂಬಲಿ ಅಂತ ರಾಜ್ಯ ಸರ್ಕಾರ ಇಂದಿರಾ ಕ್ಯಾಂಟೀನ್ ವ್ಯವಸ್ಥೆನ ಮಾಡಿಕೊಟ್ಟಿತ್ತು. ಆದ್ರೆ ಇದೀಗ ಆ ಬಡವರಿಗೆ ಅನುಕೂಲ ಆಗ್ತಾ ಇಲ್ಲ. ಇಲ್ಲೊಂದು ಕಡೆಗೆ ಇಂದಿರಾ ಕ್ಯಾಂಟೀನ್ ಇದೆ, ಆದ್ರೆ ಅದರ ಕರ್ಮಕಾಂಡ ಹೇಳತೀರದಾಗಿದೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಚಿಕ್ಕನಾಯಕನಹಳ್ಳಿ ನಗರದ ಇಂದಿರಾ ಕ್ಯಾಂಟೀನ್ ಕರ್ಮಕಾಂಡ ಏನು ಅನ್ನೋದು ನಾವು ಈಗಷ್ಟೇ ನಿಮಗೆ ತೋರಿಸ್ತೀವಿ. ನಗರದಲ್ಲಿರುವ ಇಂದಿರಾ ಕ್ಯಾಂಟೀನ್ಗೆ ದಿಢೀರಾಗಿ ಭೇಟಿ ನೀಡಿದ್ದಾರೆ ತಹಶೀಲ್ದಾರ್ ಗೀತಾ. ಇಂದಿರಾ ಕ್ಯಾಂಟೀನ್ ನಲ್ಲಿ ದಾಸ್ತಾನು ಖಾಲಿ, ಕ್ಯಾಂಟೀನ್ ನಲ್ಲಿ ಅನೈರ್ಮಲ್ಯ ತಾಂಡವಾಡ್ತಾ ಇದೆ. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಈ ಕರ್ಮಕಾಂಡ ನೋಡುವಂತಹ ಪರಿಸ್ಥಿತಿ ಬಂದಿದೆ. ನಾಲ್ಕು ಜನ ಸಿಬ್ಬಂದಿಗಳ ಬದಲು ಇಬ್ಬರಿಗಷ್ಟೇ ಕೆಲಸ ಇಲ್ಲಿದೆ. ಅಡುಗೆ ತಯಾರಿ ಮಾಡುವ ಸ್ಥಳದಲ್ಲಿ ಅನೈರ್ಮಲ್ಯ ನೋಡಿ ತಹಶೀಲ್ದಾರ್ ಒಂದು ಕ್ಷಣದಲ್ಲಿ ಶಾಕ್ ಆಗಿದ್ದಾರೆ. ಕ್ಯಾಂಟೀನ್ ನಲ್ಲಿರುವ ಕುಡಿಯುವ ನೀರಿನ ಟ್ಯಾಂಕ್ ಗಳು ಗಲೀಜಾಗಿದ್ದಾವೆ. ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗಳಿಗೆ ತರಾಟೆ ತೆಗೆದುಕೊಂಡಿದ್ದಾರೆ ತಹಶೀಲ್ದಾರ್ ಗೀತಾ. ಜಿಎಸ್ಟಿ ಬಿಲ್ ಇಲ್ಲದೆ ಬೋಗಸ್ ಬಿಲ್ ತೋರಿಸ್ತಾ ಇದ್ದಾರಂತೆ ಕ್ಯಾಂಟೀನ್ ಸಿಬ್ಬಂದಿಗಳು. ಕ್ಯಾಂಟೀನ್ ನಿಯಮವನ್ನ ಉಲ್ಲಂಘನೆ ಮಾಡಿ ಊಟ ತಿಂಡಿ ಪಟ್ಟಿಯಲ್ಲೇ ನಾಪತ್ತೆ ಆಗಿದ್ದಾವೆ. ಇದೆಲ್ಲ ಒಂದು ಕಡೆಯಿಂದ ಮಾಹಿತಿಯನ್ನ ಪಡೆದುಕೊಂಡು ತಹಶೀಲ್ದಾರ್ ಗೀತಾ ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಇಂದಿರಾ ಕ್ಯಾಂಟೀನ್ ಅಂದ್ರೆ ಸಿಎಂ ಅವರ ಕನಸಿನ ಯೋಜನೆ ಇದಾಗಿತ್ತು. ಆದ್ರೆ ಸರಣಿ ಮೇಲೆ ಸರಣಿ ಆರೋಪಗಳು ಕಿವಿಗೆ ಬಡಿತಾನೆ ಇದ್ದಾವೆ. ಇಂದಿರಾ ಕ್ಯಾಂಟೀನ್ ಅಂದ್ರೆ ಬಡವರ ಪಾಲಿಗೆ ಇದು ಹೊಟ್ಟೆ ತುಂಬಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಿಎಂ ಕನಸಿನ ಯೋಜನೆ ಇದು ಜಾರಿಯಾಗಿತ್ತು. ಆದ್ರೆ ಇಲ್ಲಿ ಬಡವರ ಪಾಲಿಗೆ ಇದು ಆಸರೆ ಆಗ್ತಾ ಇಲ್ಲ. ಒಂದು ಕಡೆಗೆ ಸಿಕ್ಕಾಪಡೆ ಗಲೀಜು ಆಗಿದೆ, ಮತ್ತೊಂದು ಕಡೆಗೆ ಅಡುಗೆ ಕೋಣೆಯಲ್ಲಿ ಅನೈರ್ಮಲ್ಯ ತಾಂಡವಾಡ್ತಾ ಇದೆ. ಸ್ವಚ್ಛತೆನೇ ಇಲ್ಲ ಇಲ್ಲಿ ಅನ್ನೋದು ಒಂದು ಕಡೆಗಾದ್ರೆ, ಮತ್ತೊಂದು ಕಡೆಗೆ ನಾಲ್ಕು ಜನ ಸಿಬ್ಬಂದಿಗಳ ಬದಲು ಇಬ್ಬರಿಗಷ್ಟೇ ಕೆಲಸ ಇದೆ ಅಂತೆ, ಯಾಕೆ ಅನ್ನುವಂತ ಪ್ರಶ್ನೆ ಇದು ಪ್ರಮುಖವಾಗಿ ಕಾಡ್ತಾ ಇದೆ. ನಾಲ್ಕು ಜನ ಇರ್ಬೇಕಾದವರು ಇಬ್ಬರಿಗಷ್ಟೇ ಕೆಲಸ ಇದೆ. ಅವ್ರಿಗೆ ಏನಾದ್ರೂ ಸಂಬಳದ ಕೊರತೆ ಆಗ್ತಾ ಇತ್ತ, ಏನು ಸಮಸ್ಯೆ ಅನ್ನೋದು ಒಂದಷ್ಟು ಇಲ್ಲಿ ಪ್ರಶ್ನೆಗಳು ಉದ್ಭವ ಆಗ್ತಾ ಇದ್ದಾವೆ. ಇನ್ನು ತಹಶೀಲ್ದಾರ್ ಗೀತಾ ಅವರು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಸಿಬ್ಬಂದಿಗಳಿಗೆ ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಾಗೆ ಈ ಒಂದು ಇಂದಿರಾ ಕ್ಯಾಂಟೀನ್ ಏನಿದೆ ಇದಕ್ಕೆ ಜಿಎಸ್ಟಿ ಬಿಲ್ ಇಲ್ಲದೆ ಬೋಗಸ್ ಬಿಲ್ ಅನ್ನ ತೋರಿಸ್ತಾ ಇದ್ದಾರಂತೆ. ಅಂದ್ರೆ ನಕಲಿ ಬಿಲ್ ಅಲ್ಲಿ ತೋರಿಸ್ತಾ ಇದ್ದಾರೆ. ಕ್ಯಾಂಟೀನ್ ನಿಯಮಗಳು ಇರ್ತವೆ, ಅಂದ್ರೆ ಒಂದಷ್ಟು ಈ ಇಂದಿರಾ ಕ್ಯಾಂಟೀನ್ ಏನು ಜಾರಿ ಆಯ್ತು ಅಲ್ಲಿ ಒಂದಷ್ಟು ನಿಯಮಗಳು ಇರ್ತವೆ, ಆ ನಿಯಮಗಳು ಲೆಕ್ಕಕ್ಕೆ ಇಲ್ಲ, ಅದೆಲ್ಲ ಉಲ್ಲಂಘನೆ ಮಾಡಿ ಊಟ ತಿಂಡಿ ಪಟ್ಟಿಗಳೇ ನಾಪತ್ತೆ ಆಗಿದೆ. ಅಂದ್ರೆ ಪ್ರತಿದಿನ ಒಂದೊಂದು ಮೆನ್ಯೂ ತಯಾರಿ ಆಗ್ತಾ ಇರುತ್ತೆ. ಈಗಷ್ಟೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಮತ್ತೆ ಇಂದಿರಾ ಕ್ಯಾಂಟೀನ್ಗೆ ಮರು ಜೀವ ಬಂದಿತ್ತು. ಆದ್ರೆ ಒಂದೊಂದು ಕಡೆಗೆ ಇಂತಹ ಕರ್ಮಕಾಂಡಗಳು ಕಾಣಿಸ್ತಾ ಇದ್ದಾವೆ ಅನ್ನೋದು ಈ ಸುದ್ದಿಯನ್ನ ನಾವು ನೋಡ್ತಾ ಇದ್ರೆ ನಮ್ಗೆ ಅರಿವಾಗ್ತಾ ಇದೆ. ಇದೆಲ್ಲ ಸಮಸ್ಯೆಯನ್ನ ನೋಡಿದಂತಹ ತಹಶೀಲ್ದಾರ್ ಗೀತಾ ಅವರು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಸಿಬ್ಬಂದಿಗಳಿಗೆ ತರಾಟೆ ತೆಗೆದುಕೊಂಡಿದ್ದಾರೆ. ಹಾಗೆ ಎರಡ್ ಮೂರು ರೀತಿಯಾದಂತಹ ಪ್ರಶ್ನೆಗಳು ನಾವು ಪ್ರಮುಖವಾಗಿ ಗಮನಿಸಬೇಕಾಗತ್ತೆ. ಇಲ್ಲಿ ಕ್ಯಾಂಟೀನ್ ನಿಯಮವನ್ನ ಉಲ್ಲಂಘನೆ ಮಾಡಿದ್ದಾರೆ, ಊಟ ತಿಂಡಿ ಪಟ್ಟಿಗಳೇ ನಾಪತ್ತೆ ಆಗಿದ್ದಾವೆ, ಒಂದು ಕಡೆಗೆ ನಾಲ್ಕು ಜನ ಇರೋ ಬದಲು ಇಬ್ರು ಮಾತ್ರ ಇದ್ದಾರೆ, ಹಾಗೆ ಸ್ವಚ್ಛತೆ ಇಲ್ಲ ಇಲ್ಲಿ, ಅನೈರ್ಮಲ್ಯ ತಾಂಡವಾಡ್ತಾ ಇದೆ, ಅವ್ಯವಸ್ಥೆಗೆ ಕಾರಣ ಆಗ್ತಾ ಇದೆ ಇದು ಇಂದಿರಾ ಕ್ಯಾಂಟೀನ್. ಬಡವರಿಗೆ ಆಸರೆ ಆಗಬೇಕಾದಂತಹ ಕ್ಯಾಂಟೀನ್ ಒಂದು ಕಸದ ರಾಶಿಯಾಗಿ ಇದು ಬದಲಾವಣೆ ಆಗ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಕಾಣ್ತಾ ಇದೆ. ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ತಹಶೀಲ್ದಾರ್ ಗೀತಾ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಹೇಳಿ. ಮೇಡಮ್, ಈಗಾಗಲೇ ಚಿಕ್ಕನಾಯಕನಹಳ್ಳಿಯಲ್ಲಿ ಇಂದಿರಾ ಕ್ಯಾಂಟೀನ್ ಕರ್ಮಕಾಂಡ ನಾವು ನೋಡ್ತಾ ಇದ್ದೀವಿ, ಏನಿದೆ ವ್ಯವಸ್ಥೆ? ನೀವು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ರಿ. ನಿನ್ನೆ ನಾನು ಸಾರ್ವಜನಿಕರ ದೂರಿನ ಮೇಲೆ ಹೋಗಿ ವಿಸಿಟ್ ಮಾಡಿದ್ದೆ. ಅಲ್ಲಿ ಸ್ವಚ್ಛತೆ ಇಲ್ಲ, ಫುಡ್ ನ ಕ್ವಾಂಟಿಟಿ ಸರಿಯಾಗಿ ಕೊಡ್ತಾ ಇಲ್ಲ, ಕ್ವಾಲಿಟಿ ಮೇಂಟೈನ್ ಮಾಡ್ತಿಲ್ಲ ಅಂತ ಕಂಪ್ಲೇಂಟ್ ಬಂದಿತ್ತು. ಏನೇನು ಸಮಸ್ಯೆಗಳ ಪಟ್ಟಿ ಹಾಕಿದ್ರಿ ಅಲ್ಲಿ?
ಹೋಗಿ ನೋಡಿದಾಗ ಅಲ್ಲಿ ಸ್ವಚ್ಛತೆ ಅಂತೂ ಇರ್ಲಿಲ್ಲ, ತುಂಬಾ ದಿನ ಆಗಿತ್ತು ಅದು ಕ್ಲೀನಿಂಗ್ ಎಲ್ಲ ಏನು ಆಗಿರ್ಲಿಲ್ಲ. ಅದ್ರ ಬಗ್ಗೆ ಅಲ್ಲಿ ನಾಲ್ಕ್ ಜನ ಕೆಲಸ ಮಾಡ್ಬೇಕಿತ್ತು, ಇಬ್ಬರೇ ಇದ್ರು, ಹೇಳಿದ್ರೆ ಅವರು ಅರ್ಜೆಂಟ್ ಇದಾರೆ ಹುಷಾರಿಲ್ಲ ಅಂತ ಏನೋ ರೀಸನ್ ಹೇಳಿದ್ರು. ಬಟ್ ಅದು ಒಬ್ಬರೇ ಮಾಡ್ತಿರೋದ್ರಿಂದ ಅಲ್ಲಿ ಕೆಲಸ ಏನು ಅಂತ ನೀಟ್ ಆಗಿ ಕಾಣಿಸ್ಲಿಲ್ಲ. ಮತ್ತೆ ವರ್ಕರ್ಸ್ ಕೂಡ ಅವರು ಹೈಜಿನಿಕ್ ಆಗಿ ಇರ್ಲಿಲ್ಲ, ತಲೆಗೆ ಇದಾಕು ಕ್ಯಾಪ್ ಹಾಕೊಂಡ್ಬೇಕು ಆತರ ಎಲ್ಲ ರೂಲ್ಸ್ ಇದೆ. ಏನೋ ಫುಡ್ ಆದ್ರೂ ಸರಿಯಾಗಿ ಇತ್ತ ಅಲ್ಲಿ? ಅದೇ ಫುಡ್ ಊಟ ಮಾಡೋಣ ಅಂತ ನೋಡಿದ್ವಿ, ಬಟ್ ಅದು ಊಟ ಮಾಡೋ ಸ್ಥಿತಿಲಿ ಇರ್ಲಿಲ್ಲ. ಅವರು ಏನು ತರಕಾರಿ ಸಾಂಬಾರ್ ಅಂತ ಹೇಳಿದ್ರು, ತರಕಾರಿ ಹಾಕಿರ್ಲಿಲ್ಲ. ಮೊಸರನ್ನ ಕೊಡ್ಬೇಕಿತ್ತು ಮೆನು ಪ್ರಕಾರ, ಅವರು ನೀರ್ ಮಜ್ಜಿಗೆ ಕೊಡ್ತಾ ಇದ್ರು. ಅಲ್ಲ ಇದು ಇಷ್ಟರ ಮಟ್ಟಿಗೆ ಅಂತ ಹೇಳಿದ್ರು, ನಾನು ಅವ್ರಿಗೆ ವಾರ್ನ್ ಮಾಡಿದೀನಿ. ಅಲ್ಲ ಮೇಡಮ್, ಈಗ ಅವರು ಕೂಡ ಅಧಿಕಾರಿ ಇರ್ತಾರೆ, ಅವ್ರ ವಿರುದ್ಧವಾಗಿ ನೀವು ಯಾವ ರೀತಿ ಕ್ರಮವನ್ನ ತೆಗೆದುಕೊಳ್ಬಹುದು? ಅಂದ್ರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಇದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದು ಮೇಲ್ವಿಚಾರಣೆ ಪುರಸಭೆಯವರು ಮಾಡ್ತಾರೆ, ಚೀಫ್ ಆಫೀಸರ್. ನಾನು ಅವರಿಗೆ ಅಲ್ಲೇ ಮಾತಾಡಿದೆ, ಅವರು ಮೇಡಮ್ ನಾನು ಸೂಕ್ತ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ. ಈಗೆಲ್ಲ ನಾನು ಅವ್ರಿಗೊಂದು ಲೆಟರ್ ಮಾಡ್ತಾ ಇದ್ದೀನಿ, ಈ ತರ ಎಲ್ಲ ನಮ್ಗೆ ಅವ್ಯವಸ್ಥೆ ಕಂಡು ಬಂದಿದೆ, ಅದನ್ನ ಇಮಿಡಿಯೇಟ್ ಸರಿಪಡಿಸಿ ಅಂತ. ಒಂದೆರಡು ದಿನ ಬಿಟ್ಟು ನಾನು ಅವ್ರು ಏನೇನು ಆಕ್ಷನ್ ತಗೊಂಡಿದ್ದಾರೆ ಅದ್ ನೋಡಿ ನಾನು ಮತ್ತೆ ನಮ್ಮ ಮೇಲಧಿಕಾರಿಗೆ ಮನೆ ಜಿಲ್ಲಾಧಿಕಾರಿಗಳಿಗೆ ವರದಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅಲ್ಲ ನೀವು ನಿನ್ನೆ ಅಂತೂ ಹೋಗಿ ಭೇಟಿ ಆದ್ರೆ ಈಗ ಚಾಲ್ತಿಯಲ್ಲಿ ಇದೆಯಾ, ನಡೀತಾ ಇದೆಯಾ ಈಗ ಫುಡ್ ಎಲ್ಲ ಕೊಡ್ತಾ ಇದಾರ? ಇವತ್ ನಾನು ಹೋಗಿ ನೋಡಿಲ್ಲ, ಈವ್ನಿಂಗ್ ಒಂದ್ಸಲ ಒಂದ್ ರೌಂಡ್ ಹೋಗಿ ನೋಡ್ತೀನಿ, ವ್ಯವಸ್ಥೆ ಕಂಡು ಬಂದಿಲ್ಲ ಅಂತಂದ್ರೆ ನಾನು ಮೇಲಧಿಕಾರಿಗಳಿಗೆ ರಿಪೋರ್ಟ್ ಮಾಡ್ತೀನಿ. ಓಕೆ ಮೇಡಮ್, ಧನ್ಯವಾದಗಳು ತಮ್ಮ ಡೀಟೇಲ್ಸ್ ಗಾಗಿ. ಸ್ವತಃ ಅಮೋಕ್ ಟಿವಿ ಜೊತೆಗೆ ತಹಶೀಲ್ದಾರ್ ಗೀತಾ ಅವರು ಮಾತಾಡಿದ್ರು. ನಾನು ನಿನ್ನೆ ಹೋದ ತಕ್ಷಣದಲ್ಲಿ ಅಲ್ಲಿ ಸ್ವಚ್ಛತೆ ಕೂಡ ಕಾಣಿಸ್ತಾ ಇರಲಿಲ್ಲ, ಹಾಗೆ ಒಂದ್ ಕಡೆಗೆ ನಾಲ್ಕು ಜನ ಇರಬೇಕಾಗಿದ್ದು ಇಬ್ರು ಮಾತ್ರ ಇದ್ರು, ಏನೋ ಸಬೂಬು ಉತ್ತರವನ್ನ ಕೊಡ್ತಾ ಇದ್ರು ಅಂತ ಹೇಳಿದ್ರು. ಮತ್ತೊಂದು ಕಡೆಗೆ ನೀರಿನ ಸಮಸ್ಯೆ ಕೂಡ ಆಗ್ತಾ ಇದೆ, ಹಾಗೆ ನಿಯಮಗಳು ಯಾವ ಕಾಣಿಸ್ತಾ ಇಲ್ಲ. ಈಗಂತೂ ಹೋಗಿ ನಾನು ವಾರ್ನೆಲ್ಲ ಮಾಡಿ ಬಂದಿದ್ದೀನಿ, ಸ್ವಚ್ಛತೆ ಮಾಡಬೇಕು ಅಂತ ಹೇಳಿದ್ದೀನಿ. ಆದ್ರೆ ಮತ್ತೆ ಅದೇ ರಾಗ ಅದೇ ತಾಳ ಆಯ್ತು ಅಂತಂದ್ರೆ ಇದಕ್ಕೆ ನಾವು ಕಠಿಣವಾದಂತಹ ಕ್ರಮವನ್ನ ತೆಗೆದುಕೊಳ್ಳೋದ್ರಲ್ಲಿ ಯಾವ ರೀತಿಯಾದಂತಹ ಅನುಮಾನ ಇಲ್ಲವೇ ಇಲ್ಲ ಅಂತ ತಹಶೀಲ್ದಾರ್ ಗೀತಾ ಅಮೋಕ್ ಟಿವಿಗೆ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ.